ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟಾಟಾ ಗ್ರೂಪ್ನ ಒಂದು ಸ್ಟಾಕು ಬ್ರೇಕ್ಔಟ್ ಆಗಿರುವಂಥ ಒಂದು ಸಿಚುಯೇಷನ್ಸ್ ಅಲ್ಲಿ ಈ ಒಂದು ಅನಾಲಿಸಿಸ್ನ ನಿಮ್ಮ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಟಾಕ್ನ ಶೇರ್ ಮಾಡೋಕ್ಕಿಂತ ಮುಂಚೆ, ಸೊ ಹೊಸ ಸಬ್ಸ್ಕ್ರೈಬರ್ ಏನಾದ್ರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪಾಸಿಟಿವ್ ಕಮೆಂಟ್ಸ್ಗಳು, ಏನೇ ಒಂದು ಫೀಡ್ಬ್ಯಾಕ್ ಇದ್ರು ಕಮೆಂಟ್ ಸೆಕ್ಷನ್ಲ್ಲಿ ಹಾಕಿ, ಅದ್ರ ಜೊತೆಗೆ ಲೈಕ್ ಮಾಡಿ. ಲೈಕ್ ಮಾಡಿದಷ್ಟು ನಮಗೆ ಖುಷಿ ಆಗುತ್ತಲ್ವ? ಸೊ ಒಂದು ಲೈಕ್ ಮಾಡಿದ್ರೆ ನನಗೂ ಸಹ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಓಕೆ? ಬಿಕಾಸ್ ನಾನು ನೋಡ್ತಾ ಇದ್ದೀನಿ, ಸುಮಾರು ಸಲ ನೀವು ಯಾವುದೇ ಒಂದು ಕಂಟೆಂಟ್ಸ್ನ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬಂತು ಅಂದರೆ ಆ ಇಂಟ್ರೆಸ್ಟ್ ಅವ್ರಿಗೇನಾದ್ರು ಪಾಸಿಟಿವ್ ಹೆಲ್ಪ್ ಆಯಿತು ಅಂದರೆ ನಿಮ್ಮ ಹೆಸರು ಹೇಳ್ತಾರಲ್ವ? ಸೊ ಆ ಒಂದು ಪಾಸಿಟಿವ್ನೆಸ್ ಅವ್ರಿಗೂ ಸಹ ಕೊಡಿ ಅಂತ ಹೇಳ್ತಾ, ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ, ನಾವು ಕೊಡುವಂಥ ಒಂದು ಅನಾಲಿಸಿಸ್, ರಿಸರ್ಚ್ ಮತ್ತು ವೀಡಿಯೋ ಬಂದು ನಿಮ್ಮ ಒಂದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಓಕೆ, ಸೂಪರ್. ಯಾವ ಒಂದು ಸ್ಟಾಕ್ ಅಂತ ನೋಡ್ಬಿಡೋಣ. ಸೊ ನಮ್ಮ ಟಾಟಾ ಸನ್ಸ್ ಅಥವಾ ಟಾಟಾ ಗ್ರೂಪ್ ಅಲ್ಲಿರುವಂಥ ಒನ್ ಆಫ್ ದಿ ನಾಟ್ ಸೋ ಗ್ರೇಟ್ ಸ್ಟಾಕ್ ಅಂತ ಹೇಳ್ಬೋದು ಸದ್ಯದ ಸಿಚುಯೇಷನ್ಸ್ ಅಲ್ಲಿ, ಟಾಟಾ ಟೆಲಿಕಮ್ಯುನಿಕೇಶನ್ಸ್ನ ಒಂದು TTML ಅನ್ನೋ ಒಂದು ಸ್ಟಾಕ್ನ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಚಾರ್ಟ್ ಅನಾಲಿಸಿಸ್ ನಿಮ್ಗೆ ನೋಡಿದ ತಕ್ಷಣ ಒಂದು ಐಡಿಯಾ ಬಂದಿರುತ್ತೆ, ನಾನು ಆಡಿಯೋ ಎಲ್ಲ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ಈಸಿ ಆಗಲಿ ಅಂತ. ಸೊ ಇದು ಹೇಳೋಕ್ಕಿಂತ ಮುಂಚೆ ಈ ಒಂದು ಸ್ಟಾಕಲ್ಲಿ ಸುಮಾರು ಒಂದು ಹೇಳ್ತಾರೆ ಒಂದು ಡೆಟ್ ಇರುವಂತಹ ಒಂದು ಕಂಪನಿ ಆಗಿರುವಂತಹ ಸಿಚುಯೇಷನ್ಸ್ ಅಲ್ಲಿ ಈ ಒಂದು ಸ್ಟಾಕು ಸಿಕ್ಕಾಪಟ್ಟೆ ಡೌನ್ ಟ್ರೆಂಡ್ ಇತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 30-40 ರುಪೀಸ್ ಅಲ್ಲಿ ಇತ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಈ ಒಂದು ಕಂಪನಿಯಲ್ಲಿ ಆದಂತಹ ಸುಮಾರು ಒಂದು ಚೇಂಜಸ್ ಆಗಿರ್ಬೋದು, ಅವರ ಒಂದು ಡೆಟ್ ರಿಡಕ್ಷನ್ಸ್ ಏನು ಪ್ಲಾನ್ ಮಾಡಿದ್ರು, ಅದರ ಸಲುವಾಗಿ ಈ ಒಂದು ಸ್ಟಾಕು ಸೂಪರ್ ಡೂಪರ್ ಆಗಿ ಅಪ್ ಟು ಸುಮಾರು ದಿವಸ ಒಂದು ಒಂದು ಏನಂತಾರೆ ಅಪ್ಪರ್ ಸರ್ಕ್ಯೂಟ್ ಹಿಟ್ ಆಯ್ತು ಅಂತ ಹೇಳ್ಬೋದು. ಸೊ ಈ ಒಂದು ಸಿಚುಯೇಷನ್ಸ್ ಅಲ್ಲಿ ಈ ಒಂದು ಸ್ಟಾಕ್ನ ನಾನು ಆ ಒಂದು ಟೈಮಲ್ಲಿ ಶೇರ್ ಮಾಡಿಲ್ಲ, ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸ್ಟಾಕ್ ಕಂಟಿನ್ಯೂಸ್ ಅಪ್ ಟ್ರೆಂಡ್ ಹೋಯ್ತು ಅಂತ ಹೇಳಿದ್ರೆ ಅಥವಾ ಅಪ್ ಟ್ರೆಂಡ್ ಹೋದ್ರೂ ಪರವಾಗಿಲ್ಲ, ಈ ಅಪ್ಪರ್ ಸರ್ಕ್ಯೂಟ್ ಲೋಯರ್ ಸರ್ಕ್ಯೂಟ್ ಹೋಯ್ತು ಅಂದ್ರೆ ಆ ಒಂದು ಟೈಮಲ್ಲಿ ಕ್ಯಾಚ್ ಮಾಡೋ ಸ್ವಲ್ಪ ರಿಸ್ಕಿ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಶೇರ್ ಮಾಡಿರಲಿಲ್ಲ ಅಂತ ಹೇಳ್ಬೋದು. ಸೊ ಇದೊಂದು ವಾಚ್ ಲಿಸ್ಟ್ ಇಟ್ಕೊಂಡು ಸುಮಾರು ದಿವಸ ಅಬ್ಸರ್ವೇಷನ್ಸ್ ಮಾಡಿದ್ಮೇಲೆ ಈ ಒಂದು ಸ್ಟಾಕು ಈ ಒಂದು ಲೆವೆಲ್ ಆಲ್ಮೋಸ್ಟ್ ಒಂದು ಆಗಸ್ಟ್ ಎಂಡ್ ಅಲ್ಲಿ ನೀವು ನೋಡ್ಬೋದು. ಈ ಒಂದು ಸ್ಟಾಕು ಬ್ರೇಕ್ಔಟ್ ಕೊಟ್ಟ ಮೇಲೆ ಈ ಒಂದು ಕ್ಯಾಂಡಲ್ ಆದ್ಮೇಲೆ ಸೂಪರ್ ಆಗಿ ಬ್ರೇಕ್ಔಟ್ ಕೊಡ್ತು. ಈ ಒಂದು ಲೆವೆಲ್ ಇಂದ ಆಲ್ಮೋಸ್ಟ್ ಈ ಒಂದು ಲೆವೆಲ್ ನೋಡಿದ್ರೆ ಹತ್ರ 55-60% ಗಂಟ ಒಂದು ಅಪ್ ಟ್ರೆಂಡ್ ಒಂದು ಕೊಡ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಸುಮಾರು ದಿವಸ ಅಬ್ಸರ್ವೇಷನ್ಸ್ ಮಾಡಿದ್ಮೇಲೆ ಈ ಒಂದು ಕ್ಯಾಂಡಲ್ಗಳನ್ನ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ಒಂದು ವೀಕ್ ಆಗಿ ಡೌನ್ ಟ್ರೆಂಡ್ ಕೊಡ್ತಿರುವಂತ ಒಂದು ಲೆವೆಲ್ ಅಂತಾನೆ ಹೇಳ್ಬೋದು. ಸೊ ಇದರ ಬೇಸಿಸ್ ಮೇಲೆ ಒಂದು ಬ್ರೇಕ್ಔಟ್ ಆಗಲಿ ಅಂತ ಕಾಯ್ತಾ ಇದೆ. ಅದಾದ್ಮೇಲೆ ನೋಡ್ಬೋದು ಈ ಲೆವೆಲ್ಲು ಈ ಲೆವೆಲ್ಲು, ಅದ್ರ ಜೊತೆಗೆ ಈ ಒಂದು ಕ್ಯಾಂಡಲ್ ಬರೋಕ್ಕಿಂತ ಮುಂಚೆನೇ ನಾನು ನೋಡಿದ್ದೆ, ಬಟ್ ನೆನ್ನೆ ಸಿಚುಯೇಷನ್ಸ್ ಅಲ್ಲಿ ಈ ಒಂದು ಲೆವೆಲ್ ಸಹ ಬ್ರೇಕ್ ಔಟ್ ಕೊಟ್ಟಿದೆ. ಅದರ ಜೊತೆಗೆ ಇದು ಈ ಒಂದು ಸ್ಟಾಕ್ ಅಲ್ಲಿ ಇರುವಂತಹ ಒಂದು ಸ್ಟ್ರಾಂಗ್ 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 ಸಪೋರ್ಟ್ ಝೋನ್ ಅಂತ ಹೇಳಿದ್ರೆ 95-100 ರುಪೀಸ್, ಅದ್ರ ಬೇಸಿಸ್ ಮೇಲೆ ಈ ಒಂದು ಸ್ಟಾಕ್ ಸಸ್ಟೈನ್ ಆಗಿರೋದ್ರಿಂದ ನೋಡ್ಬೋದು. ಈ ಒಂದು ಕ್ಯಾಂಡ್ ರೆಡ್ ಬಂದಿದ್ರು ಪರವಾಗಿಲ್ಲ, ಈ ನಮ್ಮ ಒಂದು ಗ್ರೀನ್ ಏನಿದೆ ಅದರ ಒಂದು ಮೇಲೇನೆ ಇವತ್ತು ಓಪನ್ ಆಯ್ತು ಅಂತ ಹೇಳ್ಬೋದು. ಅದ್ಮೇಲೆ ಕೆಡೋ ಕ್ಲೋಸ್ ಆಗಿದೆ, ದಟ್ಸ್ ಡಿಫ್ರೆಂಟ್ ಸ್ಟೋರಿ. ಯಾವುದೋ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗೋದಿಲ್ಲ. ನಾನು ನಿಮ್ಗೆ ಹೇಳಿದ್ದೀನಿ ಯಾವ ಸ್ಟಾಕ್ ಹೆಂಗ್ ವರ್ಕ್ ಆಗುತ್ತೆ, ಯಾವ ರೀತಿ ಒಂದು ಅನಾಲಿಸಿಸ್ ನೀವು ಮಾಡ್ಬೇಕು ಅಂತ ನನ್ನ ಟ್ರೈನಿಂಗ್ ಅಲ್ಲಿ ಸಹ ಹೇಳ್ತಾ ಇರ್ತೀನಿ, ಹೆಂಗೆ ಯಾವ ಒಂದು ಸ್ಟಾಕ್ ನ ಕ್ಯಾಚ್ ಮಾಡ್ಬೇಕು ಅಂತ. ಸೊ ಆ ಬೇಸಿಸ್ ಮೇಲೆ ನೀವು ನೋಡಿದ್ರೆ ಈ ಒಂದು ಸ್ಟಾಕ್ ಈ ನಮ್ಮ ಟ್ರೆಂಡ್ ಲೈನ್ ಬ್ರೇಕ್ ಮೇಲೆ ಆಗಿ ಸಸ್ಟೈನ್ ಆಗಿರೋದ್ರಿಂದ ನೀವು ಯಾವಾಗ ಎಂಟರ್ ಆಗ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಈ ಒಂದು ರೆಡ್ ಕ್ಯಾಂಡ್ಲು ಅದ್ರ ಜೊತೆಗೆ ಹಿಂದಿನ ಒಂದು ಗ್ರೀನ್ ಕ್ಯಾಂಡಲ್ ಇದೆ ಅದರ ಮೇಲೆ ಸ್ವಲ್ಪ ಈ ಲೆವೆಲ್ ಅಂತ ಅನ್ಕೊಳ್ಳಿ. ಸೊ ಇಲ್ಲಾಂದ್ರೆ ಈ ಒಂದು ಕ್ಯಾಂಡಲ್ನ ಮುಕ್ಕಾಲಿನ ಭಾಗ ಏನಿದೆ ಅದರ ಮುಕ್ಕಾಲನೇ ಭಾಗದ ಮೇಲೆ ನೀವು ಸೋಮವಾರ ಅಥವಾ ನೆಕ್ಸ್ಟ್ ವೀಕು ಒಂದು ದಿವಸ ಆ ಒಂದು ಪ್ರೈಸ್ ಆ ಒಂದು ಲೆವೆಲ್ ನೀವು ಏನು ಮಾಡ್ತಿರಲ್ಲ ಆ ಒಂದು ಲೆವೆಲ್ ಬೇಸಸ್ ಮೇಲೆ ಮಾರ್ಕ್ ಮಾಡಿ ಅದೇ ಲೆವೆಲಲ್ಲಿ ಎಂಡ್ ಆಫ್ ದಿ ಡೇನ ಸಸ್ಟೈನ್ ಆಯಿತು ಅಂದರೆ ನೀವು ನೆಕ್ಸ್ಟ್ ಡೇ ಅಥವಾ ಮಂಗಳವಾರ ಬುಧವಾರ ನೀವು ಎಂಟರ್ ಆಗೋಕ್ಕೆ ಪ್ಲಾನ್ ಮಾಡ್ಬೋದು. ಅದಾದಮೇಲೆ ನಿಮ್ಮ ಫಸ್ಟ್ ಟಾರ್ಗೆಟ್ ಬಂದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂಥ ಒಂದು ರೆಡ್ ಕ್ಯಾಂಡಲ್ನ ಮುಕ್ಕಾಲು ಭಾಗ. ನೀವು ಕೇಳು ಸತೀಶ್ ಅವರೇ, ಈ ಸ್ಟಾಕ್ ಅಲ್ಲಿ ಮುಕ್ಕಾಲು ಭಾಗ ಹೇಳ್ತಾ ಇದ್ದಾರೆ, ಹಿಂದಿನ ಸ್ಟಾಕ್ ಅಲ್ಲಿ ಅರ್ಧ ಭಾಗ ಏನು ಕೇಳಿದಿರ ಅಂದ್ರೆ ಅದ್ರಲ್ಲಿ ಸುಮಾರು ಅನಾಲಿಸಿಸ್ ಮಾಡಿರ್ಬೇಕಾಗುತ್ತೆ ಸ್ನೇಹಿತರೆ. ಒಂದು ಸ್ಟಾಕ್ ಯಾವ ಲೆವೆಲ್ ನಾವು ಹೋಗಿ ಟಾರ್ಗೆಟ್ ಅಚೀವ್ ಮಾಡಬೇಕು, ಯಾವ ಒಂದು ಲೆವೆಲ್ ಅಲ್ಲಿ ಮುಂಚೆ ನಾನು ಎಕ್ಸಿಟ್ ಆಗಬೇಕು, ಸುಮಾರು ಅನಾಲಿಸಿಸ್ ಇರೋದ್ರಿಂದ ಆ ಒಂದು ಅಡ್ವಾನ್ಸ್ಡ್ ಅನಾಲಿಸಿಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅದ್ರ ಜೊತೆಗೆ ನೆಕ್ಸ್ಟ್ ಟಾರ್ಗೆಟ್ ಬಂದು ಈ ಒಂದು ಕ್ಯಾಂಡಲ್ನ ಒಂದು ಓಪನಿಂಗ್ ಏನು ಪ್ರೈಸ್ ಇದೆ ಅದ್ರ ಬೇಸಿಸ್ ಮೇಲೆ ಸಹ ನೀವು ಟಾರ್ಗೆಟ್ನ ಅಚೀವ್ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ಬೋದು. ಇದು ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಮಾತ್ರ. ನಾನು ಸದ್ಯದ ಸಿಚುಯೇಷನ್ಸ್ ಈ ಒಂದು ಸ್ಟಾಕಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗೆ ನಾನು ಸಜೆಷನ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಅದಕ್ಕೆ ಆದಂಥ ಒಂದು ಸುಮಾರು ರೀಸನ್ಗಳು ಇರೋದ್ರಿಂದ ಸ್ವಿಂಗ್ ಟ್ರೇಡಿಂಗ್ ಪೊಸಿಷನ್ ಟ್ರೇಡಿಂಗ್ 1 ತಿಂಗಳು 2 ತಿಂಗಳು ಬೇಸಿಸ್ ಮೇಲೆ ನೀವೇನಾದ್ರು ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ನೀವು ಅದನ್ನ ಸಹ ಮಾಡ್ಬೋದು. ಸೊ ಅದ್ರ ಬೇಸಿಸ್ ಮೇಲೆ ಇನ್ನೊಂದು ಪಾಯಿಂಟ್ ಹೇಳೋದು ಮಾಡುತ್ತೆ, ಈ ಒಂದು ಸ್ಟಾಕಲ್ಲಿ ನೋಡ್ಬೋದು ಈ ಡೌನ್ ಟ್ರೆಂಡಲ್ಲಿ ಸಹ ನೀವು ನೋಡ್ಬೋದು ವಾಲ್ಯೂಮ್ ಅಷ್ಟು ಇರಲಿಲ್ಲ ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ ಡ್ರೈಡ್ ವಾಲ್ಯೂಮ್ ಅಂತ ಹೇಳ್ಬೋದು. ಸೊ ಇವು ಬ್ರೇಕ್ಔಟ್ ಕೊಟ್ಟ ಮೇಲೆ ಬ್ರೇಕ್ಔಟ್ ಅಲ್ಲಿ ವಾಲ್ಯೂಮ್ ಬಂದಿಲ್ಲ ಅನ್ನೋ ಪರವಾಗಿಲ್ಲ, ಇವ್ನು ಟ್ರೆಂಡ್ ಲೈನ್ ಬೇಸಸ್ ಮೇಲೆ ಸಸ್ಟೈನ್ ಆಗಿರೋದ್ರಿಂದ ನೀವು ಸ್ವಲ್ಪ ರಿಸ್ಕ್ ತೊಗೊಂಡು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಕೊಬೋದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.